2024 ಜನವರಿ 22ನೇ ತಾರೀಕಿನ ದಿನ ಇಡೀ ದೇಶವೇ ಸಂಭ್ರಮಾಚರಣೆ ನಡೆಸಿತ್ತು. ಅಂದು ಅಯೋಧ್ಯೆಯಲ್ಲಿ ನಿರ್ಮಾಣವಾದ ನೂತನ ರಾಮಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ನೆರವೇರಿತ್ತು. ಈ ಹಿನ್ನೆಲೆ ಹುಬ್ಬಳ್ಳಿಯ ಯುವಕನೊಬ್ಬ ಸಂಕಲ್ಪ ಕೈಗೊಂಡು ಮಂದಿರ ಉದ್ಘಾಟನೆಯ ಸಂದರ್ಭವನ್ನು ಅವಿಸ್ಮರಣೀಯಗೊಳಿಸಲು ಹುಬ್ಬಳ್ಳಿಯಿಂದ ಅಯೋಧ್ಯೆವರೆಗೂ ಪಾದಯಾತ್ರೆ ಕೈಗೊಂಡಿದ್ದನು. ದೃಢ ಸಂಕಲ್ಪದಿಂದ ಹೊರಟಿದ್ದ ಯುವಕ ಹಲವು ಅಡೆತಡೆಗಳನ್ನು ದಾಟಿಕೊಂಡು ಕೊನೆಗೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನನ್ನು ಕಣ್ತುಂಬಿಕೊಂಡು ವಾಪಸ್ ಹುಬ್ಬಳ್ಳಿಗೆ ಮರಳಿದ್ದಾನೆ. ಹುಬ್ಬಳ್ಳಿಯಿಂದ 1700ಕ್ಕೂ ಹೆಚ್ಚು ಕಿಲೋಮೀಟರ್ ಏಕಾಂಗಿಯಾಗಿ ನಡೆದುಕೊಂಡು ಹೋಗಿ ರಾಮನನ್ನ ಭೇಟಿಯಾಗಿ ಧನ್ಯತಾಭಾವ ಅನುಭವಿಸುತ್ತಲಿರುವ ಹುಬ್ಬಳ್ಳಿಯ ಆನಂದನಗರದ ಘೋಡಕೆ ಪ್ಲಾಟ್ನ ನಿವಾಸಿ ಮನೋಜ್ ಆರ್ಕಾಟ್ಗೆ ಸದ್ಯ ಹುಬ್ಬಳ್ಳಿಯಲ್ಲಿ ರಾಮಭಕ್ತರಿಂದ ಅದ್ದೂರಿಯಾಗಿ ಸ್ವಾಗತ ಸಿಕ್ಕಿದೆ. ಒಟ್ಟು 28 ದಿನಗಳ ಕಾಲ ಪಾದಯಾತ್ರೆ ನಡೆಸಿದ ಮನೋಜ್ ಜನವರಿ 20ಕ್ಕೂ ಮೊದಲೇ ಅಯೋಧ್ಯೆ ತಲುಪಿದ್ರು. ಈ ವೇಳೆ ಸಾರ್ವಜನಿಕರಿಗೆ ಮಂದಿರ ಪ್ರವೇಶವಿಲ್ಲದ ಕಾರಣ ಸುತ್ತಮುತ್ತಲಿನ ಪ್ರದೇಶಗಳನ್ನು ಮನೋಜ್ ದರ್ಶನ ಕೈಗೊಂಡಿದ್ರು. ಮಂದಿರ ಉದ್ಘಾಟನೆಯ ನಂತರ ಪ್ರವೇಶಕ್ಕೆ ಅನುಮತಿ ಸಿಕ್ಕು. ಈ ವೇಳೆ ಮನೋಜ್ ರಾಮನನ್ನು ಕಣ್ತುಂಬಿಕೊಂಡಿದ್ದಾರೆ. ನಂತರದಲ್ಲಿ ಮರಳಿ ರೈಲು ಮುಖಾಂತರ ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ. ಮಂಗಳವಾರ ಹುಬ್ಬಳ್ಳಿಗೆ ಆಗಮಿಸಿದ್ದೇ ರೈಲು ನಿಲ್ದಾಣದಲ್ಲಿಯೇ ಅವರನ್ನ ಸನ್ಮಾನಿಸಲಾಯಿತು. ಜೊತೆಗೆ ಸಿದ್ಧಾರೂಢ ಮಠದಲ್ಲಿಯೂ ರಾಮಭಕ್ತರು ಮನೋಜ್ ಅವರ ಸಾಧನೆ ಕೊಂಡಾಡಿ ಅವರನ್ನ ಸತ್ಕರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಮನೋಜ್, ದಾರಿಯುದ್ದಕ್ಕೂ ರಾಮಭಕ್ತರ ಸಹಾಯ ಸಹಕಾರ, ಕೊನೆಗೆ ರಾಮನನ್ನು ಕಣ್ತುಂಬಿಕೊಂಡ ಅದ್ವಿತೀಯ ಕ್ಷಣಗಳನ್ನ ವರ್ಣಿಸಿದ್ದಾರೆ. ಇಲ್ಲಿಂದ ಡಿಸೆಂಬರ್ 22ಕ್ಕೆ ಇಲ್ಲಿಂದ ನನ್ನ ಸಂಕಲ್ಪ ತಗೊಂಡ್ಬಿಟ್ಟಿದ್ದಾನೆ. ರಾಮಂದಿರ ಯುದ್ಧಕ್ಕೆ ನಾವು 1 ತಿಂಗಳೊಳಗೆ ಪ್ರಾಣ ನಮ್ಮ ಪ್ರಭು ಅವ್ರದ್ದು ಏನು ಮೂರ್ತಿ ನಮ್ಮ ಇದನ್ನು ಸುಂದರವಾಗಿಂತ ನಾನು ಹೋಗ್ತೀನಂತಂದು ನನ್ನ ಸಂಕಲ್ಪವನ್ನು ಹೋಗಿದ್ದಾನೆ. ಅಂದರೆ ನಾನು ಆದಷ್ಟು ಲಘು ಹೋದೇಣ, 3 ದಿವಸ ಮುಂಚೆನೂ ಹೋದೆ, 28 ದಿವಸಕ್ಕೂ ಹೋದೆ. ನಾನು ಹೋಗುವಾಗ ನನಗೆ ಸ್ಟಾರ್ಟಿಂಗ್ ಒಂದು ವಾರ ಸ್ವಲ್ಪ ನೋವಾದೋಣ, ತ್ರಾಸಾಯ್ತು ಹೋಗೋದು. ಬಿಸಿಲು ಡಾಂಬರ್ ರೋಡ್ ಮೇಲೆ ಹೋಗೋದಕ್ಕೆ ಸ್ವಲ್ಪ ತ್ರಾಸಾಯ್ತಾನೆ. ಅಂದರೂ ಬರ್ತಾ ಬರ್ತಾ ಮತ್ತು ಅದ ರೂಢಿ ಆಯ್ತಾನೆ, ಮತ್ತು ಏನಾಗಲಿಲ್ಲ, ಗುಳ್ಳೆ ಆಗಿತ್ತು, ಗುಳ್ಳೆ ಆಗಿ ಮತ್ತು ಕಾಲಂತ ಕುಡ್ದಂಗೆ ಆಗಿದ್ದೋಣ. ಒಂದು ಅದರೆಲ್ಲ ದಾಟ್ಕೊಂಡು ಕೇಸ್ ಮತ್ತು ಅಂದೂ ಹೋದೆಣ. ಇದು ಮತ್ತು ಹೋಗುವಾಗಂತೂ ನಮ್ಮ ಕರ್ನಾಟಕ ಮಂದಿ ಅಂತೂ ಭಾಳ ಅಂದ್ರೆ ಭಾಳ ಸಪೋರ್ಟ್ ಕೊಟ್ಟಣ, ಪ್ರೀತಿ ಕೊಟ್ಟು ಭಾಳ ಅಂತ ಭಾಳ ಪ್ರೀತಿ ಕೊಟ್ಟು ಕಳಿಸಿದ್ರೆ. ಹಂಗೆ ಹೋಗ್ತಾ ಮತ್ತು ಅಲ್ಲಿಂದ ನಾನು ಇಲ್ಲಿಂದ ನವಲ್ಗುಂದ ನರಗುಂದ ಬಿಜಾಪುರ ಬಾಗಲಕೋಟೆ ಮತ್ತು ಆಮೇಲೆ MP ಇದನ್ನು ಮಹಾರಾಷ್ಟ್ರ ಬಾರ್ಡ್ರ್ ಬಂತಾನೆ. ಅಲ್ಲಿಂದ ಸೋಲಾಪುರ, ಲಾತೂರ, ನಾಂದೇಡ್ ಅವೆಲ್ಲ ದಾಟ್ಕೊಂಡು MP ಹೋಗಿ MPಲಿಂದ MP ಹೋಗಿ ಅಂದರೂ ನಾನು ಪಾದಯಾತ್ರೆ ಮಾಡಿಕೊಂಡು ಹೋಗಿದ್ದಕ್ಕೂ ನನ್ನ ಪ್ರಭುವರ ದರ್ಶನ ಸಿಕ್ತಂದಲ್ಲ, ನಂಗೆ ಅದೊಂದು ಭಾಳ ಅಂದರೆ ಭಾಳ ಖುಷಿ ಆಗ್ತಾನೆ. ಹಳೆ ಮೂರ್ತಿನೂ ದರ್ಶನ ಸಿಕ್ಕೈತಿ ಮತ್ತು ಹೊಸ ಮೂರ್ತಿನೂ ದರ್ಶನ ಸಿಕ್ಕೈತಿ. ಇದೇ ವೇಳೆ ಮನೋಜ್ ಅವರ ತಾಯಿ ಮಾತನಾಡಿದ್ದು, ಮನೋಜ್ನ ಸಂಕಲ್ಪ ಪಾದಯಾತ್ರೆ ಮೂಲಕ ರಾಮನ ದರ್ಶನ ಪಡೆಯೋದು ಆಗಿತ್ತು. ಆತನ ದೃಢ ಸಂಕಲ್ಪದಂತೆ ಎಲ್ಲವೂ ನೆರವೇರಿದೆ. ಇದು ಖಂಡಿತ ಹೆಮ್ಮೆ ಅನ್ನಿಸುವಂತಾಗಿದೆ ಎಂದು ಹೇಳಿದ್ದಾರೆ. ಅಷ್ಟು ದೂರ ಒಂದೇ ಮಗನ ಕಳಿಸೋದು, ಅವನು ಒಬ್ಬನೇ ಮಗ ನನಗೆ, ಹಂಗಾಗಿ ನೋಡೋಣ ಭಾಳ ದೂರ, ಆಮೇಲೆ ಸ್ಟೇಟ್ ಬಿ ಸ್ಟೇಟಿಗೆ ಹೋಗ್ಬೇಕಂದ್ರೆ ನಮಗೂ ಭಾಳ ಇದು ಆಗ್ತೈತಿ ಅಂಥೇಳಿ ಆಕ್ರೈಕ ಅವ್ನು ಹೋಗತ್ತೇನೆ ಅಂತಂದ್ರೆ ಅದ್ರ ಸಲುವಾಗ ಆಗಲಿ ಪ್ರಭು ನಿಮ್ಮ ಜೊತೆ ಇರ್ತಾನೆ, ಹೋಗ್ಬಾಪ ಅಂತೇಳಿ ಕಸಂತ ಮನೆಯಿಂದ ಹೋದ. ಬಟ್ ದರ್ಶನ ತೊಗೊಂಡ, ಅಷ್ಟು ಸುರಕ್ಷಿತವಾಗಿ ಹೋದ, ಜನರು ಸಪೋರ್ಟ್ ಎಲ್ಲ ಭಾಳ ಅದ. ಇದಕ್ಕೆ ವಿಶೇಷವಾಗಿ ಅಂದರೆ ನಮ್ಮ ತಮ್ಮ ಸುನೀಲ್ ಅಂತಿದ್ದಾನೆ, ಭಾಳ ಸಪೋರ್ಟ್ ಮಾಡಿದ್ದಾನೆ ನನಗೆ, ಹಂಗಾಗಿ ಅವನ ಬಗ್ಗೆ ನಾ ಹೇಳ್ಕೊಡ್ಕೆ ಭಾಳ ಹೆಮ್ಮೆಪಡ್ತೀನಿ. ಇಂಥ ಮಗನ ಹೆತ್ತಿದ್ದಕ್ಕೂ ನಾ ಹೆಮ್ಮೆ ಪಡ್ತೀನಿ. ಒಟ್ಟಿನಲ್ಲಿ ಅಪ್ಪಟ ರಾಮಭಕ್ತ ಮನೋಜ್ನ ತನ್ನ ಸಂಕಲ್ಪದಂತೆ ಪಾದಯಾತ್ರೆಯ ಮೂಲಕ ಸಾಕ್ಷಾತ್ ರಾಮನಲ್ಲ ನನ್ನ ಕಣ್ತುಂಬಿಕೊಂಡಿರುವುದು ಧನ್ಯತಾಭಾವ ಮೂಡಿಸಿದೆ. ಇತ್ತ ರಾಮಭಕ್ತರು ಮನೋಜ್ನ ಕಾರ್ಯ ಕೊಂಡಾಡಿದ್ದು ಅವರನ್ನ ಸನ್ಮಾನಿಸುವ ಮೂಲಕ ಹೆಮ್ಮೆ ಪಟ್ಟಿದ್ದಾರೆ. 9 ಲೈಫ್ ನ್ಯೂಸ್, ಹುಬ್ಬಳ್ಳಿ.